ಬಾಸ್ ಪೋಸ್ ಕೊಟ್ಟಿದ್ ಸಾಕು, ಬೈಕ್ ನಂದು, ಗೆಟ್ ಡೌನ್. ಓ, ಯು ವಾಂಟ್ ಬೈಕ್? ಟೇಕ್ ಇಟ್ ಬಾಸ್. ಬಾಸ್ ಪೋಸ್ ಕೊಟ್ಟಿದ್ ಸಾಕು, ಬೈಕ್ ನಂದು, ಗೆಟ್ ಡೌನ್. ಓ, ಯು ವಾಂಟ್ ಬೈಕ್? ಟೇಕ್ ಇಟ್ ಬಾಸ್. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಾರ್ಟ್ ಒನ್, ನವಗ್ರಹ ಪಾರ್ಟ್ ಒನ್ ವಿಡಿಯೋನ ನೀವು ನೋಡಿರ್ತೀರ ಅಂತ ಭಾವಿಸ್ತೀನಿ. ನೋಡಿಲ್ಲ ಅಂದರೆ ಮೇಲುಗಡೆ ಕಾಣಿಸ್ತಿದೆಯಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಪಾರ್ಟ್ ಟೂ ವಿಡಿಯೋ. ಆ ಚಿತ್ರದಲ್ಲಿ ವಿಕ್ಕಿ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಕೊಡ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ. ಇದು ನಮ್ಮ ನಂಬರ್ ಒನ್ ಸ್ವಚ್ಛ ನಗರ ಮೈಸೂರಿನ ದೊಡ್ಡ ಗಡಿಯಾರದ ಎದುರುಗಡೆ ಇರತಕ್ಕಂಥದ್ದು ವೀಕ್ಷಕರೇ. ಆ ಒಂದು ಬಿಲ್ಡಿಂಗು ಅದೆಲ್ಲ ನಿಮಗೆ ಫ್ರೇಮಲ್ಲಿ ನೀಟಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ವಿಡಿಯೋ ನಿಮ್ಮನ್ನು ಮನಸ್ಸು ಮುಟ್ಟೇ ಮುಟ್ಟುತ್ತೆ, ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಈಗ ಫ್ರೇಮ್ನ ಮ್ಯಾಚ್ ಮಾಡೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ. ವಿಕ್ಕಿ ಅವರ ಇಂಟ್ರೊಡಕ್ಷನ್ ಸೀನು ಬೈಕ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಇದೇ ಜಾಗದಲ್ಲಿ. ಅದನ್ನು ನಮ್ಮ ದೊಡ್ಡ ಗಡಿಯಾರದ ಆ್ಯಂಗಲಿಂದನೇ ತೋರಿಸಿದ್ದಾರೆ. ಹಾಗೇ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಬನ್ನಿ, ಈ ಕಡೆಯಿಂದ ಬಂದರೆ ಇಲ್ಲಿ ಈಗ ಏನೋ ಸರಿ ಮಾಡ್ತಾಯಿದ್ರೆ ಅದರಿಂದ ನೋಡಿ, ದೊಡ್ಡ ಗಡಿಯಾರದಿಂದ ಹಾಗೇ ಬಂದು ಪಕ್ಕದಲ್ಲಿ ನಿಮಗೆ ವೈಟ್ ಬಿಲ್ಡಿಂಗ್ ಇದೆಯಲ್ಲ, ಅದು ಕೂಡ ಈಗಿನ ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ. ನೋಡಿ, ವೈಟ್ ಬಿಲ್ಡಿಂಗ್ ನಾನು ಆ್ಯರೋ ಮಾರ್ಕ್ ಹಾಕ್ತಿದ್ದೀನಲ್ಲ, ಈಗಲೂ ಕೂಡ ಹಾಗೇ ಇದೆ ವೀಕ್ಷಕರೇ. ಇದೇ ಜಾಗದಲ್ಲಿ ಆ ಒಂದು ದೃಶ್ಯಗಳೆಲ್ಲ ಆಗಿರ್ತಕ್ಕಂಥದ್ದು ನೋಡಿ, ಪೇಂಟಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಹಾಗೇ ಇದೆ, ಯಾವುದೇ ರೀತಿ ಕೂಡ ಚೇಂಜಸ್ ಇಲ್ಲ ವೀಕ್ಷಕರೇ. ನೋಡಿ, ಓ ಬಾಸ್ ಯು ವಾಂಟ್ ಬೈಕ್, ಟೇಕ್ ಇಟ್ ಅನ್ನೋದು ಕೊಡ್ತಾ ಇರತಕ್ಕಂಥದ್ದು ಅವ್ರಿಗೆ. ಪೋಸ್ ಕೊಟ್ಟಿದ್ದು ಸಾಕು, ಬೈಕ್ ನಂದು ಅಂತ ಹೇಳ್ತಾರೆ. ಇವ್ರದ್ದು ಏನೋ ಒಂಥರ ಶೋಕಿಂಗ್ ಮಾಡ್ತಾ ಇರತಕ್ಕಂಥ ಒಂದು ಕ್ಯಾರೆಕ್ಟ್ರು, ಸೂಪರ್ ಆಗಿದೆ. ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಒಂದು ಸ್ವಲ್ಪನೂ ಬೇಜಾರಾಗಲ್ಲ ನೋಡ್ತಾ ಇದ್ರೆ ಮೂವಿನ, ಅಷ್ಟು ಅದ್ಭುತವಾಗಿದೆ. ಇನ್ನೊಂದು, ನಮ್ಮ ಮೈಸೂರಲ್ಲೇ 90% ಶೂಟಿಂಗ್ ಆಗಿರೋದು ನಂಗೆ ತುಂಬ ಖುಷಿ. ಹಿಂದ್ಗಡೆ ನಿಮಗೆ ಒಂದು ಫೋಲ್ದು ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಅದು ಕೂಡ ಈಗಲೂ ಆಗಿದೆ. ನಿಮಗೆ ಆರೋ ಮಾರ್ಕ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ನನಗೆ ಈ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋದು ಅಂದರೆ ತುಂಬ ತುಂಬ ಇಷ್ಟ. ಅವಾಗ ಹೇಗಿತ್ತು, ಸಿಕ್ಕಲಿ ಸಿಗ್ತಾ ಇರಲಿ, ಹುಡುಕಿ ಹುಡುಕಿ ಮಾಡಿ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸಿ ಅವ್ರಿಗೆ ಖುಷಿ ಆಗುತ್ತಲ್ಲ, ಅದು ನನಗೆ ಖುಷಿ ಆಗುತ್ತೆ. ನೋಡಿ ನೋಡಿ, ನಿನ್ನ ಹಣೆ ಬರ್ತಲ್ಲಿ ಯಾರೋ ಬರದೇ ಇಲ್ಲ ಅಂತ ಕಾಣಿಸುತ್ತೆ ಕಣೋ ಅಂತ ಹೇಳ್ತಾ ಬರ್ತಾ ಇರತಕ್ಕಂಥದ್ದು ಇದೇ ಒಂದು ಆ್ಯಂಗಲಲ್ಲಿ ವೀಕ್ಷಕರೇ. ಈ ಕಡೆಯಿಂದ ಬಂದು ಈಗ ದಸರಾ ಸೀಸನ್ ಅಲ್ವಾ, ಕಲ್ಚರಲ್ ಕಷ್ಟ ನಡೀತಾ ಇದೆ ಅಂತ ಹೇಳಿ ಕರ್ಕೊ ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಭವನದ ಒಳಗಡೆ. ಆ ಕಂಬಗಳು ಅದೆಲ್ಲ ನಿಮಗೆ ನೀಟಾಗಿ ಹಾಗೇ ಫ್ರೇಮ್ ಮ್ಯಾಚ್ ಆಗ್ತಿದೆ, ನೋಡ್ತಾ ಇದ್ದೀರಾ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟು ದೃಶ್ಯಗಳು ವೀಕ್ಷಕರೇ ಇದೇ ಒಂದು ಜಾಗದಲ್ಲಾಗಿರ್ತಕ್ಕಂಥದ್ದು. ನಿಮಗೆ ಫ್ರೇಮ್ ಟು ಫ್ರೇಮ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಇದು ಪಾರ್ಟ್ ಟು ವಿಡಿಯೋ. ಪಾರ್ಟ್ ತ್ರೀ ವಿಡಿಯೋದಲ್ಲಿ ವೀಕ್ಷಕರೇ, ಆ ಡೂಪ್ಲಿಕೇಟ್ ಅಂಬಾರಿ ರಾಣಿ ಬಂಗ್ಲೆ ಒಳಗಡೆ ಎಲ್ಲಿ ಸುರಂಗ ಮಾರ್ಗದಲ್ಲಿ ಹೇಳ್ಕೊಬಂದರು, ಅವರು ಎಲ್ಲೋಗ್ತಾರೆ, ಆ ಬಂಗ್ಲೆ ಯಾವುದು, ಈಗ ಎಲ್ಲಿದೆ ಅದು, ಪ್ರತಿಯೊಂದು ಮಾಹಿತಿಯೂ ನಿಮಗೆ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಸಿಗುತ್ತೆ. ಈ ಒಂದು ಫ್ರೇಮ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.